ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕಾರಣ ಇಷ್ಟೇ, ನಿಮ್ಮೆಲ್ಲರ ಅಭಿಮಾನದಿಂದ, ಹಿರಿಯರ ಆಶೀರ್ವಾದಗಳಿಂದ ಇಂದಿಗೆ ನಮ್ಮ ಚಾನೆಲ್ 10,000 ಸಬ್ಸ್ಕ್ರೈಬರ್ಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದಕ್ಕೆ ಮುಖ್ಯ ಕಾರಣ ನೀವೇ ಸ್ನೇಹಿತರೆ. ನಮ್ಮೆಲ್ಲ ತಪ್ಪುಗಳನ್ನು ಮನ್ನಿಸುತ್ತಾ ನಿಮ್ಮ ಅಭಿಮಾನದಿಂದ, ಸ್ವಇಚ್ಛೆಯಿಂದ ನಿಮ್ಮ ಸಪೋರ್ಟ್ ನಮಗೆ ನೀಡಿದ್ದೀರಾ. ಈ ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಮನಸ್ಪೂರ್ವಕ ಅನಂತ ಧನ್ಯವಾದಗಳು. ಸ್ನೇಹಿತರೆ, ಈಗ ಈ ಕ್ಷಣ ಈ ವಿಡಿಯೋ ನೀವು ನೋಡುತ್ತಿದ್ದೀರಾ ಎಂದರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಅಥವಾ ಲ್ಯಾಪ್ಟಾಪ್. ಯಾವುದೇ ಆಗಿರಲಿ, ಅದರಲ್ಲಿರುವ ಇಂಟರ್ನೆಟ್. ಹೌದು ತಾನೆ, ನಿಮ್ಮ ಇಂಟರ್ನೆಟ್ ಯಾವುದೇ ಆಗಿರಲಿ, ಜಿಯೋ, ಏರ್ಟೆಲ್, BSNL ಮುಂತಾದ ಯಾವುದೇ ಕಂಪನಿಯಾಗಲಿ, ಇವುಗಳಿಗೆ ಇಂಟರ್ನೆಟ್ ಎಲ್ಲಿಂದ ಬರುತ್ತದೆ, ಇದರ ಓನರ್ ಯಾರು? ಹಾಗೂ ಸ್ನೇಹಿತರೆ, ನಾವೆಲ್ಲರೂ ಕ್ರಿಕೆಟ್ ಪ್ರಿಯರೇ. ಈ ಕ್ರಿಕೆಟ್ನಲ್ಲಿ ಬರುವ ಡಕ್ಔಟ್, ಹ್ಯಾಟ್ರಿಕ್ ಪದಗಳಿಗೆಲ್ಲ ಮೂಲ ಯಾವುದು ಹಾಗೂ ಏಕೆ ಅವುಗಳನ್ನು ಬಳಸುತ್ತಾರೆ ಎಂಬಂತಹ ಕುತೂಹಲಕಾರಿ ಆಸಕ್ತಿ ವಿಷಯಗಳ ಬಗ್ಗೆ ತಿಳಿಯುವ ಸಣ್ಣ ಪ್ರಯತ್ನ ಮಾಡೋಣ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಮುಂದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಮ್ಮ ಇಂಟರ್ನೆಟ್ ಏರ್ಟೆಲ್, ಜಿಯೋ, BSNL ಇಂತಹ ಮುಂತಾದ ಕಂಪನಿಗಳಿಂದಲೇ ಬರುತ್ತಲ್ಲ, ಮತ್ತೆ ಅವರಿಗೆ ಇಂಟರ್ನೆಟ್ ಎಲ್ಲಿಂದ ಬರುತ್ತದೆ? ಅಸಲಿಗೆ ಈ ಇಂಟರ್ನೆಟ್ಗೆ ಓನರ್ ಯಾರು ತಿಳಿಯೋಣ. ಇಂಟರ್ನೆಟ್ ಎಂದರೆ ಪ್ರಪಂಚದಲ್ಲಿರುವ ಬೇರೆ ಬೇರೆ ಕಂಪ್ಯೂಟರ್ಗಳನ್ನು, ಸರ್ವರ್ಗಳನ್ನು ಮತ್ತು ಇನ್ನೂ ಇತರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಗ್ಲೋಬಲ್ ನೆಟ್ವರ್ಕ್. ಈ ಇಂಟರ್ನೆಟ್ ಇಂದ ನಿಮ್ಮ ಕಂಪ್ಯೂಟರ್ಗಾಗಲಿ, ಫೋನ್ಗಾಗಲಿ ಕನೆಕ್ಟ್ ಮಾಡುವ ಕಂಪನಿಯನ್ನು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅನ್ನುತ್ತೇವೆ. ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ 3 ಲೆವೆಲ್ಸ್ ಅಲ್ಲಿ ಇರುತ್ತಾರೆ. Tier 1, Tier 2, Tier 3. ಈ ಪ್ರಪಂಚದಲ್ಲಿರುವ ಇಂಟರ್ನೆಟ್ ಟ್ರಾಫಿಕ್ ನಲ್ಲಿ ಶೇಕಡ 99%ರಷ್ಟು ಕೇಬಲ್ಸ್ ಮುಖಾಂತರ ಮತ್ತು ಶೇಕಡ 1% ಮಾತ್ರ ಸ್ಯಾಟಲೈಟ್ ಮೂಲಕ ಇರುತ್ತದೆ. ಇಡೀ ಪ್ರಪಂಚದಲ್ಲಿ ವಿವಿಧ ದೇಶಗಳನ್ನು ಬೆರೆಸಲು ದೊಡ್ಡ ದೊಡ್ಡ ಕೇಬಲ್ ಆಪ್ಟಿಕಲ್ಸ್ ಗಳನ್ನು ಸಮುದ್ರದ ಮೂಲಕವೇ ಅಳವಡಿಸಲಾಗಿದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಡಾಟಾ ಟ್ರಾನ್ಸ್ಫರ್ ಆಗಲು ಈ ಕೇಬಲ್ಗಳ ಮೂಲಕವೇ ನಡೆಯುತ್ತದೆ. ಇವುಗಳನ್ನು ಸಬ್ಮರೀನ್ ಕೇಬಲ್ಸ್ ಎನ್ನುತ್ತಾರೆ. ಈ ಕೇಬಲ್ಗಳನ್ನು ಹಾಕಿದವರು Tier 1 ISP ಗಳು. ಇವರಿಗೆ ಸ್ವಂತ ಕೇಬಲ್ಗಳು ಇರುವುದರಿಂದಲೇ ಇವರು ಯಾರಿಗೂ ಹಣ ಪಾವತಿಸುವ ಹಾಗಿಲ್ಲ, ಇವರಿಂದಲೇ ಬೇರೆಯವರು ಖರೀದಿಸುತ್ತಾರೆ. ಇಂಡಿಯಾದಲ್ಲಿರುವ Tier 1 ISP ಟಾಟಾ ಕಮ್ಯುನಿಕೇಶನ್ಸ್. Tier 2 ISP ಗಳು ಏನು ಮಾಡುತ್ತಾರೆ ಎಂದರೆ Tier 1 ISP ಗಳಿಂದ ಸ್ವಲ್ಪ ಬ್ರಾಂಡ್ವಿತ್ ಖರೀದಿಸಿ ದೇಶದಲ್ಲಿರುವ ಉಳಿದ ಚಿಕ್ಕ ಚಿಕ್ಕ ISP ಗಳಿಗೆ ಮಾರುತ್ತವೆ. ಇಲ್ಲವಾದಲ್ಲಿ ಇವರ ಸ್ವಂತ ಕೇಬಲ್ಸ್ ಏರ್ಪಡಿಸಿಕೊಂಡು ಸ್ವತಃ ತಾವೇ ಇಂಟರ್ನೆಟ್ ಸೇವೆ ತಲುಪಿಸುತ್ತಾರೆ. ಏರ್ಟೆಲ್, ಜಿಯೋ, BSNL ಇವೆಲ್ಲವನ್ನು Tier 2 ISP ಗಳೆಂದು ಕರೆಯಬಹುದು. Tier 3 ISP ಗಳು Tier 2 ISP ಯ ಬಳಿ ಬ್ರಾಂಡ್ವಿತ್ ಖರೀದಿಸಿ ಲೋಕಲ್ನಲ್ಲಿರುವ ಮನೆಗಳಿಗೆ, ಆಫೀಸ್ಗಳಿಗೆ ಬ್ರಾಡ್ಬ್ಯಾಂಡ್ ರೂಪದಲ್ಲಿ ಇಂಟರ್ನೆಟ್ ಕನೆಕ್ಷನ್ ತಲುಪಿಸುತ್ತವೆ. ಹ್ಯಾಕ್ಟ್, ಹ್ಯಾತ್ವೆ ಇಂತಹವುಗಳೆಲ್ಲ Tier 3 ISP ಗೆ ಸೇರುತ್ತವೆ. ಸೊ ಇಂಟರ್ನೆಟ್ ಅಲ್ಲಿ ಒಬ್ಬರ ಜೊತೆ ಇನ್ನೊಬ್ಬರು ಕನೆಕ್ಟ್ ಆಗಿರುತ್ತಾರೆ, ಆದರೆ ಯಾರೂ ಇದಕ್ಕೆ ಯಜಮಾನರಲ್ಲ. ಎರಡನೆಯದು, ಬಹಳ ಮಂದಿ ಚಂದ್ರನ ಮೇಲೆ ಭೂಮಿ ಖರೀದಿಸಿದ್ದಾರೆ. ಖರೀದಿಸಿದ ಹಾಗೆ ಅವರ ಬಳಿ ಸರ್ಟಿಫಿಕೇಟ್ ಕೂಡ ಇದೆ. ಆದರೆ ಇದು ನಿಜವಾಗಿಯೂ ಸಲ್ಲುತ್ತದಾ? ತಿಳಿಯೋಣ ಬನ್ನಿ. 1967ರಲ್ಲಿ ಭಾರತವು ಸೇರಿ 150 ದೇಶಗಳು ಔಟರ್ ಸ್ಪೇಸ್ ಟ್ರೀಟಿ ಮೇಲೆ ತಮ್ಮ ಸಹಿಯನ್ನು ಹಾಕಿವೆ. ಅದರ ಪ್ರಕಾರ ಯಾವ ದೇಶಕ್ಕಾಗಲಿ, ಯಾವುದೇ ವ್ಯಕ್ತಿಗಾಗಲಿ ಬೇರೆ ಗ್ರಹಗಳ ಮೇಲೆ ಅಥವಾ ಉಪಗ್ರಹಗಳ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ. ಹಾಗಾದರೆ ದೇಶಗಳಿಗೆ ಹಕ್ಕಿಲ್ಲ, ಒಬ್ಬ ಸ್ವತಂತ್ರ ವ್ಯಕ್ತಿಯಾಗಿ ನನಗೆ ಹಕ್ಕಿದೆ ಎಂದು ಒಬ್ಬ ವ್ಯಕ್ತಿ ಲೂನಾರ್ ರಿಜಿಸ್ಟ್ರಿ ಎಂಬ ಹೆಸರಿನಿಂದ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಚಂದ್ರನ ಮೇಲಿನ ಭೂಮಿಯನ್ನು ಮಾರುವುದಕ್ಕೆ ಶುರು ಮಾಡಿದನು. ಆತನ ಬಳಿ ಖರೀದಿಸಿದವರಿಗೆ ಭೂಮಿ ಖರೀದಿಸಿದ ಹಾಗೆ ಒಂದು ಸರ್ಟಿಫಿಕೇಟ್ ಕೂಡ ಕೊಡುತ್ತಾರೆ, ಆದರೆ ಅದು ಎಲ್ಲೂ ಸಲ್ಲುವುದಿಲ್ಲ, ಅವುಗಳಿಗೆ ಯಾವುದೇ ರೀತಿಯ ವ್ಯಾಲ್ಯೂ ಇರುವುದಿಲ್ಲ, ಅದು ಕೇವಲ ಕಾಗದ ಪತ್ರಗಳು ಮಾತ್ರವೇ. ಇದು ತಿಳಿಯದೆ ಬಹಳ ಮಂದಿ ಖರೀದಿಸಿದ್ದಾರೆ. ಇನ್ನು ಕೆಲವರು ತಿಳಿದು ಕೂಡ ಚಂದ್ರನ ಮೇಲೆ ನಮ್ಮ ಭೂಮಿ ಇದೆ ಎಂದು ಒಂದು ಸರ್ಟಿಫಿಕೇಟ್ ಇರುತ್ತದಲ್ಲ ಅಷ್ಟೇ ಸಾಕು ಎಂದು ಸಹ ಖರೀದಿಸಿದ್ದಾರೆ. ಈ ವೆಬ್ಸೈಟ್ ಅನ್ನು ನೋಡಿ ಇಂತಹ ಎಷ್ಟೋ ವೆಬ್ಸೈಟ್ಗಳು ಹುಟ್ಟಿದವು, ಆದರೆ ಅವೆಲ್ಲವೂ ಫೇಕ್. ಚಂದ್ರನ ಮೇಲೆ ಯಾರೂ ಕೂಡ ಭೂಮಿ ಖರೀದಿಸುವುದಿಲ್ಲ, ಹಾಗೆಯೇ ಮಾರುವುದೂ ಇಲ್ಲ. ಮೂರನೆಯದಾಗಿ, ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ 0 ಓಟದಿಂದ ಔಟ್ ಆದಲ್ಲಿ ಡಕ್ಔಟ್ ಆದ ಅಂತಾರೆ. ಡಕ್ಔಟ್ ಅನ್ನುವ ಪದ ಹೇಗೆ ಬಂತು? ಅಸಲಿಗೆ ಈ ಡಕ್ ಕ್ರಿಕೆಟ್ನಲ್ಲಿ ಹೇಗೆ ಬಂತು ತಿಳಿಯೋಣ ಬನ್ನಿ. ಇದಕ್ಕೆ 2 ಥಿಯರಿಗಳಿವೆ. ಮೊದಲನೆಯದೆಂದರೆ ಅದರ ಅಸಲಿ ಪದ ಡಕ್ಸ್ ಎಗ್ ಔಟ್, ಅದು ಕಾಲಕ್ರಮೇಣ ಬದಲಾಗುತ್ತಾ ಡಕ್ಔಟ್ ಅಥವಾ ಡಕ್ ಎಂದು ಅಭ್ಯಾಸ ಮಾಡಿಕೊಂಡರು. ಡಕ್ ಎಂದರೆ ಬಾತುಕೋಳಿ, 0 ಮೊಟ್ಟೆಯಾಕಾರದಲ್ಲಿರುತ್ತದೆ, ಆದ್ದರಿಂದ ಡಕ್ಔಟ್ ಎಂದು ಹೇಳುತ್ತಾರೆ. ಮತ್ತೊಂದು ಥಿಯರಿ ಪ್ರಕಾರ ಇದು ಯಾವಾಗ ಮೊದಲಾಯಿತೆಂದರೆ 1866ರಲ್ಲಿ ಪ್ರಿನ್ಸ್ ಆಫ್ ವಾಲ್ಸ್ 0 ಓಟದಿಂದ ಔಟ್ ಆದಾಗ ಒಂದು ಪತ್ರಿಕೆಯಲ್ಲಿ ಪ್ರಿನ್ಸ್ ರಿಟೈರ್ಡ್ ಟು ದ ರಾಯಲ್ ಪೆವಿಲಿಯನ್ ಅಂಡ್ ಡಕ್ಸ್ ಎಗ್ ಎಂದು ಬರೆದಿದ್ದರು. ಅದನ್ನು ನೋಡಿ ಈ ಪದವು ವಾಡಿಕೆಗೆ ಬಂತು.
ನಾಲ್ಕನೆಯದು. ಕ್ರಿಕೆಟ್ ಅಲ್ಲಿ ಒಬ್ಬ ಬೌಲರ್ ಕಂಟಿನ್ಯೂಸ್ ಆಗಿ 3 ವಿಕೆಟ್ ಗಳನ್ನು ತೆಗೆದರೆ ಹ್ಯಾಟ್ರಿಕ್ ಅನ್ನುತ್ತೇವೆ. ಹಾಗೆಯೇ ಫುಟ್ಬಾಲ್ ನಲ್ಲಾಗಲಿ ಹಾಕಿಯಲ್ಲಾಗಲಿ ಒಂದೇ ವ್ಯಕ್ತಿ ಕಂಟಿನ್ಯೂಸ್ ಆಗಿ 3 ಗೋಲ್ ಗಳನ್ನು ಮಾಡಿದಾಗಲೂ ಕೂಡ ಹ್ಯಾಟ್ರಿಕ್ ಅನ್ನುತ್ತೇವೆ. ಅಸಲಿಗೆ ಈ ಹ್ಯಾಟ್ರಿಕ್ ಎಂಬ ಪದ ಹೇಗೆ ಬಂದಿತ್ತು ಗೊತ್ತಾ? 1858 ರಲ್ಲಿ ಎಚ್ ಎಸ್ ಸ್ಟೀಫನ್ಸನ್ ಎಂಬ ಕ್ರಿಕೆಟರ್ ಮೊಟ್ಟಮೊದಲನ ಬಾರಿಗೆ 3 ವಿಕೆಟ್ ಗಳನ್ನು ಕಂಟಿನ್ಯೂಸ್ ಆಗಿ ತೆಗೆಯುತ್ತಾರೆ. ಆ ಕಾಲದಲ್ಲಿ ಅದೊಂದು ದೊಡ್ಡ ಅಚೀವ್ಮೆಂಟ್. ಆದ್ದರಿಂದ ಅವರ ಫ್ಯಾನ್ಸ್ ಎಲ್ಲರೂ ಸೇರಿ ಫಂಡ್ಸ್ ರೈಸ್ ಮಾಡಿ ಬಂದಂತ ಹಣದಿಂದ ಆತನಿಗೆ ಒಂದು ಗಿಫ್ಟ್ ಕೊಡಿಸುತ್ತಾರೆ. ಆ ಗಿಫ್ಟ್ ಏನು ಗೊತ್ತಾ? ಅದೊಂದು ಹ್ಯಾಟ್. ಅಲ್ಲಿಂದಲೇ ಈ ಹ್ಯಾಟ್ರಿಕ್ ಎಂಬ ಪದ ಹುಟ್ಟಿತು. ಆನಂತರ ಅದನ್ನು ಫುಟ್ಬಾಲ್, ಹಾಕಿ ಮತ್ತು ಇತರ ಸ್ಪೋರ್ಟ್ಸ್ ಗಳಲ್ಲೂ ಕೂಡ ಉಪಯೋಗಿಸುತ್ತಾರೆ. ಐದನೆಯದಾಗಿ, ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ ನಂತರ ವೇಟರ್ ನನ್ನ ಬಿಲ್ ತೆಗೆದುಕೊಂಡು ಬರಲು ಚೆಕ್ ಪ್ಲೀಸ್ ಅಂತಾರೆ. ಹಾಗೆ ಏಕೆ ಅಂತಾರೆ ಗೊತ್ತಾ? ವಾಸ್ತವವಾಗಿ ಯುಎಸ್ ನಲ್ಲಿ ಚೆಕ್ ಅಂತಾರೆ, ಯುಕೆ ನಲ್ಲಿ ಬಿಲ್ ಅಂತಾರೆ. ಎರಡರ ಅರ್ಥವು ಒಂದೇ ಆದರೂ ಚೆಕ್ ಅಂತಲೇ ಏಕೆ ಕರೆಯುತ್ತಾರೆ ಎಂದರೆ ಇದಕ್ಕೆ ಖಚಿತವಾದ ಉತ್ತರವಿಲ್ಲ. ಕೆಲವರು ಚೆಸ್ ಅಲ್ಲಿ ಚೆಕ್ ಅಂತಾರಲ್ಲ ಆದ್ದರಿಂದಲೇ ಬಂದಿದೆ ಅಂತಾರೆ. ಕೆಲವರು ಈಗ ಕಂಪ್ಯೂಟರ್ ಜನರೇಟೆಡ್ ಬಿಲ್ಸ್ ಬಂದಿದೆಯಾದರೂ ಒಂದು ಕಾಲದಲ್ಲಿ ಪೇಪರ್ ಮೇಲೆ ಕೈಯಲ್ಲಿ ಬರೆಯುತ್ತಿದ್ದರಲ್ಲ, ಐಟಮ್ಗಳೆಲ್ಲ ಚೆಕ್ ಮಾಡಿ ಎಷ್ಟಾಗಿದೆ ಎಂದು ಕೇಳಲು ಹಾಗೆ ಚೆಕ್ ಪ್ಲೀಸ್ ಅಂತಾರೆ. ಆರನೆಯದಾಗಿ, ನಾವು ಹೈವೇ ಮೇಲೆ ಹೋಗಬೇಕಾದರೆ ನಮಗೆ ಕೆಲವೊಂದು ಕಡೆ ಬ್ಲಾಕ್ ಝೋನ್ ಎಂದು ಬರೆದಿರುವ ಬೋರ್ಡ್ ಕಾಣಿಸುತ್ತವೆ. ಅವುಗಳ ಅರ್ಥವೇನು ಗೊತ್ತಾ? ಬ್ಲಾಕ್ ಝೋನ್ ಸುಮಾರು 500 ಮೀಟರ್ಗಳವರೆಗೂ ಇರುತ್ತದೆ. ಎಲ್ಲಿಯಾದರೂ ಈ 500 ಮೀಟರ್ಗಳ ಒಳಗಡೆ ಟರ್ನಿಂಗ್ ಹೆಚ್ಚಿರುವುದರಿಂದಲೋ, ಸಿಗ್ನಲ್ ಸರಿಯಾಗಿ ಕಾಣಿಸದೇ ಇರುವುದರಿಂದಲೋ, ಅಥವಾ ಸಡನ್ ಹಂಪ್ಸ್ ಈ ರೀತಿ ಯಾವುದೇ ಕಾರಣಗಳಿಂದಲೋ ಕಳೆದ 3 ವರ್ಷಗಳಲ್ಲಿ ಅಲ್ಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಗಳಾಗಿದ್ದರೆ ಆ ಏರಿಯಾವನ್ನು ಬ್ಲಾಕ್ ಝೋನ್ ಎಂದು ಗುರುತಿಸಲಾಗುತ್ತದೆ. ವಾಹನ ನಡೆಸುವವರು ಎಚ್ಚರಿಕೆಯಿಂದಿರಲು ಈ ರೀತಿ ಬೋರ್ಡ್ ಗಳನ್ನು ಅಳವಡಿಸಲಾಗುತ್ತದೆ. ಏಳನೆಯದು, ಏರ್ ಪೊಲ್ಯೂಷನ್ ಕಾರಣದಿಂದ ಪ್ರತಿ ವರ್ಷವೂ ಸುಮಾರು 67 ಲಕ್ಷ ಮಂದಿ ಸಾಯುತ್ತಿದ್ದಾರೆಂದು WHO ನಿರೂಪಿಸಿದ್ದಾರೆ. ಹೊರಗಡೆ ಮಾಲಿನ್ಯದಿಂದ ಕಾಪಾಡಲು ಮಾಸ್ಕ್ ಧರಿಸಬಹುದು. ಮತ್ತೆ ಮನೆಯಲ್ಲಿರುವ ಮಾಲಿನ್ಯಕ್ಕೆ ಪರಿಷ್ಕಾರವೇನು? ಏರ್ ಪ್ಯೂರಿಫೈಯರ್ ಉಪಯೋಗಿಸಬಹುದು. ಇದಲ್ಲದೆ ಚೀಪ್ ಅಂಡ್ ಬೆಸ್ಟ್ ಸೊಲ್ಯೂಷನ್ ಏನು ಗೊತ್ತಾ? ಇಂಡೋರ್ ಪ್ಲಾಂಟ್ಸ್. ಕೆಲವು ಜಾತಿಯ ಇಂಡೋರ್ ಪ್ಲಾಂಟ್ಸ್ ನಮ್ಮ ಸುತ್ತಮುತ್ತಲಿರುವ ಗಾಳಿಯಿಂದ ಕೇವಲ 8 ಗಂಟೆಗಳಲ್ಲಿಯೇ ಸುಮಾರು 97% ಟಾಕ್ಸಿಕ್ ಕಾಂಪೌಂಡ್ಸ್ ಅನ್ನು ನಾಶಪಡಿಸುತ್ತವೆ ಎಂದು ಆಸ್ಟ್ರೇಲಿಯಾದ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ಸಿಡ್ನಿ ಇವರು ಕಂಡುಹಿಡಿದಿದ್ದಾರೆ. ಇನ್ನು ಕೊನೆಯದಾಗಿ, ಮಾಜಾ, ಫ್ರೂಟಿ, ಪಲ್ಪಿ ಆರೆಂಜ್ ಇಂತಹ ಡ್ರಿಂಕ್ಸ್ ಬಾಟಲ್ಗಳು ಫುಲ್ ಆಗಿ ಫಿಲ್ ಮಾಡಿರುತ್ತಾರೆ. ಆದರೆ ಪೆಪ್ಸಿ, ಕೋಕ್, ಥಮ್ಸಪ್ ಗಳಂತಹ ಬಾಟಲ್ಗಳನ್ನು ಫುಲ್ ಆಗಿ ತುಂಬದೆ ಸ್ವಲ್ಪ ಗ್ಯಾಪ್ ಇಟ್ಟಿರುತ್ತಾರೆ. ಏಕೆಂದರೆ ಇವುಗಳೆಲ್ಲ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಮಾಜಾ, ಪಲ್ಪಿ ಆರೆಂಜ್ ಇವು ನಾನ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ. ಒಂದು ವೇಳೆ ಬಾಟಲ್ ಬಿಸಿಯಾದರೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಪೆಂಡ್ ಆಗುತ್ತದೆ. ಒಂದು ವೇಳೆ ಬಾಟಲ್ ಫುಲ್ ಆಗಿದ್ದರೆ ಈ ತರ ಎಕ್ಸ್ಪೆಂಡ್ ಆದಾಗ ಒಳಗಡೆ ಪ್ರೆಷರ್ ಹೆಚ್ಚಾಗಿ ಬಾಟಲ್ ಸಿಡಿಯುವ ಅವಕಾಶಗಳು ಹೆಚ್ಚಿರುತ್ತವೆ. ಆದ್ದರಿಂದ ಈ ಪರಿಸ್ಥಿತಿಗೆ ಅನುಕೂಲವಾಗಲಿ ಎಂದು ಆ ಲಿಕ್ವಿಡ್ ಎಕ್ಸ್ಪೆಂಡ್ ಆಗಲು ಸ್ವಲ್ಪ ಜಾಗ ಬಿಟ್ಟಿರುತ್ತಾರೆ. ಮತ್ತೊಂದು ಕಾರಣವೆಂದರೆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಬಾಟಲ್ ಅಲ್ಲಿರುವ ಗ್ಯಾಸ್ ಬಬಲ್ಸ್ ರೂಪದಲ್ಲಿ ಹೊರಗಡೆ ಬರುತ್ತದೆ. ಅದೇ ಫುಲ್ ಆಗಿದ್ದರೆ ಡ್ರಿಂಕ್ಸ್ ಎಲ್ಲ ಡೈರೆಕ್ಟ್ ಹೊರಗಡೆ ಚೆಲ್ಲುತ್ತದೆ. ಆದ್ದರಿಂದಲೇ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬಾಟಲ್ಗಳಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.